ನಂಬರ್ ಟೂ, ಬೊಗಳೋ ನಾಯಿ ಕಚ್ಚಲ್ಲ. ಅಂಡ್ ಫೈನಲಿ ನಂಬರ್ ತ್ರೀ, ಸಿಂಹಾಸನದಲ್ಲಿ ನನ್ನಂತ ಸಿಂಹ ಕುತ್ಕೋಬೇಕು, ನಿನ್ನಂತ ನಾಯಿ ಅಲ್ಲ. Get out, Mr. Loser. ಹೀಗಾದ್ರೆ ಹೇಗೋ ಯಶ್? ಹೇ ಯಶ್, ನಿನ್ನ ಆರೋಗ್ಯ ಏನಾಗ್ಬೇಕು? ನಾವೆಲ್ಲ ಏನಾಗ್ಬೇಕು? ಕಂದ, ನಿನ್ನ ನೋಡಕ್ಕಾಗ್ತಿಲ್ಲ ಕಣು. ನಿನ್ನ ನೋವನ್ನ ನಾನು ಅರ್ಥ ಮಾಡ್ಕೋತೀನೋ? ಅಮ್ಮ, ನನಗೊಂದ್ ಸಹಾಯ ಮಾಡ್ತೀಯಾ? ಹೇಳಪ್ಪ. ನನ್ನ ಸ್ವಲ್ಪ ಒಂಟಿಯಾಗಿರಕ್ ಬಿಡ್ತೀಯ? ಮಗಳಿಗೋಸ್ಕರ ಕೊರಗ್ತಾ ಇದ್ದಾನೆ ನಮ್ಮ ಮಗ. ಏಟ್ ಮೇಲೆ ಏಟ್ ತಿಂದು ತಿಂದು ಕುಸಿತಿದ್ದಾನೆ ರತ್ನ. ಇದು ನನ್ನಿಂದ ಆಗಲ್ಲ, ಅವನ ನೋವನ್ನ ನೋಡಕ್ಕಾಗ್ತಿಲ್ಲ. ನೋಡ್ಕೊಂಡು ಸುಮ್ಮನಿದ್ರೆ ನನ್ನ ತಾಯಿನೇ ಅಲ್ಲ. ಖುಷಿಗೋಸ್ಕರ ತಾನೇ ಈ ಸಂಕಟ. ನಾನು ಹೋಗ್ತೀನಿ, ಖುಷಿನ ಇಲ್ಲಿ ಕರ್ಕೊಂಡು ಬರ್ತೀನಿ. ನಮ್ ಯಶ್ ಸಂಕಟನ ತೀರಿಸ್ತೀನಿ. ಮಾಲಿನಿ, ದುಡುಕ್ಬೇಡ. ಅವಳಿಗೋಸ್ಕರ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಬೇರೆ ಏನಾದರೂ ಸಮಸ್ಯೆ ಆಗ್ಬೋದು. ಕೋರ್ಟ್ ಕೇಸು ಈ ತಾಯಿನ ತಡೆಯಕ್ಕಾಗಲ್ಲ. ಆ ಮಾಳವಿಕಾಗೆ ಒಳ್ಳೆ ರೀತಿಲಿ ಬುದ್ಧಿ ಹೇಳ್ತೀನಿ. ಕೇಳಿದ್ರೆ ಸರಿ, ಕೇಳಲಿಲ್ವಾ ಖುಷಿನ ನನ್ನ ಜೊತೆಲಿ ಕರ್ಕೊಂಡೇ ಬರ್ತೀನಿ. ನನ್ನ ಮೊಮ್ಮಗಳನ್ನ ನನ್ನ ಜೊತೆ ಬರ್ದಿರೋ ಹಾಗೆ ಈ ಅಜ್ಜಿಗೆ ಯಾರ ಅಡ್ಡಿ ಮಾಡ್ತಾರೋ ನಾನು ನೋಡ್ತೀನಿ. ನನಗ್ ಬೇಕಾಗಿರೋದು ನನ್ನ ಮಗನ ಮುಖದಲ್ಲಿ ಸಣ್ಣ ನಗು. ನಾನ್ ಬದುಕಿರೋದೆ ನನ್ನ ಮಗನ ಸಣ್ಣ ನಗುಗೋಸ್ಕರ. ಅವನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಎಲ್ಲಿಗಾದ್ರೂ ಹೋಗ್ತೀನಿ. ಕಾಂಚನ, ಬಾ ಹೋಗೋಣ. ಮಾಲಿನಿ, ಮಾಲಿನಿ, ಅರೆ ನನ್ನ ಮನಸ್ಸು ಸರಿ ಇಲ್ಲ ಕಣ, ಇಡ್ತೀನಿ. ನನ್ನ ಮನಸ್ಸು ಸರಿಯಾಗಿಲ್ಲ. ಮನೆಯಲ್ಲಿ ಪರಿಸ್ಥಿತಿ ಹಾಗಿದೆ. ನಮ್ಮನೆಯಲ್ಲೂ ಹಾಗೆ ಇದೆ. ನೀವಾ? ಮಗಳಿಗೆ ಮದುವೆ ಮಾಡೋಣ ಅಂತಂದ್ರೆ ಎಲ್ಲೂ ಕೂಡ ಬರ್ತಾ ಇಲ್ಲ. ಯಾವುದಾದ್ರೂ ಅನಾಥ ಮಗುನ
ದತ್ತು ತಗೋಬೇಕು ಅನ್ನೋದು ಅವಳ ಮಹದಾಸೆ. ಅದು ಈಡೇರ್ತಾ ಇಲ್ಲ. ನಿಮಗೂ ಗೊತ್ತಲ್ಲ, ನಮ್ಮ ಮೊಮ್ಮಗಳನ್ನ ಅವರಮ್ಮ ಕರ್ಕೊಂಡು ಹೋದ್ಲು. ನನ್ನ ಮಗ ತುಂಬ ಹರ್ಟ್ ಆಗಿದ್ದಾನೆ. ನನ್ನ ಹೆಂಡತಿದ ಒಂದೇ ಗೋಳು. ನಮ್ಮೆಲ್ಲರ ಟೆನ್ಷನ್ನು ಕೂಡ ನಮ್ಮ ವೇದ ಬಗ್ಗೆನೆ. ನಮ್ಮ ಟೆನ್ಷನ್ ಕೂಡ ನಮ್ಮ ಯಶೋಧರನ ಬಗ್ಗೆ ಕಣ್ರಿ. ನಮ್ಮ ಮಗಳು ಸಂತೋಷವಾಗಿದ್ರೆ ಅದಕ್ಕಿಂತ ನಮ್ಗಿನ್ನೇನ್ ಬೇಕ್ರಿ ರತ್ನ ಅವ್ರೆ? ನಮ್ಮ ಯಶೋಧರ ಸಂತೋಷವಾಗಿರೋದೇ ನಮಗೂ ಬೇಕಾಗಿರೋದು ಶರ್ಮ ಅವ್ರೆ. ಹೇಳೋ ಅವಶ್ಯಕತೆ ಇಲ್ಲ ಬಿಡ್ರಿ. ನಿಮ್ಮ ಮಗ ಅಷ್ಟು ಟೆನ್ಷನ್ ಇದ್ರೂ ಕೂಡ ನನಗೆ ಕೊಡಬೇಕಾದ ಗೌರವನ ಕೊಟ್ಟ ಕಣ್ರಿ. ನನ್ನ ಮಟ್ಟಿಗೆ ನನಗೂ ಕೂಡ ನಿಮ್ಮ ಮಗಳು ಬಂಗಾರ ಕಣ್ರಿ, ಒಳ್ಳೆ ಮನಸ್ಸು ರೀ. ಜೀವನ ಪೂರ್ತಿ ನಾವು ಸಂತೋಷವಾಗಿರಕ್ಕಾಗತ್ತೇನ್ರಿ? ನಮ್ಮ ಮಕ್ಕಳು ಸಂತೋಷವಾಗಿದ್ರೆ ನಮಗದೇ ಸಾಕು, ಏನಂತೀರಾ? ಒಳ್ಳೆ ಮಾತೇಳಿದ್ರಿ. ಈ ವಯಸ್ಸಲ್ಲಿ ನಮಗೆ ಬೇಕಾಗಿರೋದು ಒಂದೇ, ನಿಮ್ಮ ಮಗಳು ನಮ್ಮ ಮಗ ಅವರಿಬ್ರು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ನಿಮ್ಮ ಮಾತು ಕೇಳ್ತಾ ಇದ್ರೆ ನನ್ನ ಮನಸ್ಗೊಂಥರ ಸಮಾಧಾನ ಕಣ್ರಿ. ನನಗೂ ಕೂಡ. ನಾವು ಅವಾಗವಾಗ ಸಿಗೋಣ. ಖಂಡಿತ ಸಿಗೋಣ ಕಣ್ರಿ. ಇವತ್ತಿಂದ ನಾವಿಬ್ರು ಒಳ್ಳೆ ಸ್ನೇಹಿತರಾಗಿರೋಣ. ಸಾಕಬಿ, ನಿನ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅಭಿ ಹೇಳ್ತಿರೋದು ನಿನ್ಗೆ. ಮಮ್ಮಿ. ಖುಷಿ, ಏನಾಯ್ತಮ್ಮ, ಏನಾಯ್ತು? ಏನಾಯ್ತು ಅಯ್ಯಮ್ಮ? ಖುಷಿ ಏನಿದ್ರಲ್ಲಿ ಬೆಚ್ಚಬಿದ್ಲಮ್ಮ. ನಾನು ಒಬ್ಳೇ ಮಲ್ಕೊಳ್ಳೋದಿಕ್ ಭಯ ಆಗುತ್ತೆ. ನಾನು ನಿನ್ ಜೊತೆನೆ ಮಲ್ಕೋತೀನಿ. ಯಾಕೆ ಭಯ ಆಗುತ್ತೆ? ಏನ್ ನಿನ್ ಗೋಳು, ಹೋಗೊಳಗೆ. ಅಭಿ, ಅಯ್ಯಮ್ಮ ಏನ್ ಇನ್ನೇ ನೋಡ್ತಿದ್ದೀರ? ಕರ್ಕೊಂಡು ಹೋಗಿ ಒಳಗೆ. ಆಯ್ತಪ್ಪ, ಬಾಮ್ಮ ಬಾ, ಬಾಮ್ಮ ಹೋಗೋಣ ಬಾ ಪುಟ್ಟ. ಬಾಮ್ಮ ಹೋಗೋಣ, ಬಾಮ್ಮ. ಚೇಚೆ, ಏನ್ ಕಾಟನಪ್ಪ, ಹೋಗಿ ಮಲ್ಕೋತೀನಿ. ಅಭಿ ನಿನ್ ಜೊತೆ ಮಾತಾಡ್ಬೇಕು. ಹೋಗೋಣ ಬಾಮ್ಮ. ಈಗ್ಲ ಇದಕ್ಕಿಂತ ಒಳ್ಳೆ ಟೈಮ್ ಸಿಗ್ಲಿಲ್ವಾ ನಿಂಗೆ ಮಾತಾಡಕ್ಕೆ? ಬಾಮ್ಮ. ಅದ ಹಾಗಲ್ಲ ಅಭಿ ಡಾರ್ಲಿಂಗ್, ಫೈನಲಿ ನಮ್ ಡಿವೋರ್ಸ್ ಕೇಸ್ ಮುಗಿಯೋಕ್ ಬರ್ತಿದೆ. ಹೋಪ್ಫುಲಿ 2 weeks ಆದ್ಮೇಲೆ ಡಿವೋರ್ಸ್ ಆಗುತ್ತೆ. ಆದ್ರೆ ನಾವು ಮದ್ವೆ ಮಾಡ್ಕೊಳಕ್ಕೆ ಅಡ್ಡಿ ತೊಲಗೋಗುತ್ತಲ್ವಾ? ಹ್ಯಾಪಿಯಾಗಿ ಮದ್ವೆ ಮಾಡ್ಕೋಬಹುದು. ಮಮ್ಮಿ ನನಗೆ ನಿದ್ರೆ ಬರ್ತಿದೆ, ಬಾ ಮಲ್ಕೊಳ್ಳೋಣ. ಖುಷಿ ಒಂದ್ ನಿಮಿಷ ನಮ್ಮ ಆಯ್ಮ. ಅಮ್ಮ ಅಭಿ, ನೀನ್ ನಂಗ್ ಮಾತು ಕೊಟ್ಟಿದ್ಯಾ ಡಿವೋರ್ಸ್ ಆದ್ಮೇಲೆ ಮದ್ವೆ ಮಾಡ್ಕೋತೀನಿ ಅಂತ? ಮದ್ವೆಗೆ ಅಷ್ಟ ಅರ್ಜೆಂಟ್ ಏನಿದೆ ಬೇಬಿ? ಇನ್ನು 2 weeks ಆಗ್ಬೇಕು ಕೋರ್ಟು ಡಿವೋರ್ಸ್ ನ ಅಪ್ರೂವ್ ಮಾಡ್ಬೇಕು. ಅದು ಅಲ್ದೆ ನಿನ್ ಮಗಳು ಇನ್ನೂ ಈಗ್ಲೇ ಅಲ್ವಾ ಬಂದಿರೋದು? ಖುಷಿ ಇದ್ರೆ ನಮ್ಮ ಮದ್ವೆಗೆ ಏನ್ ಅಡ್ಡಿ? ನೀನ್ ಇವಳು ನೋಡ್ಕೋಬೇಕಲ್ವಾ? ನೋಡ್ದಿಲ್ಲ ನಿನ್ ಮಗಳು ಎಷ್ಟು ಹಠ ಮಾಡ್ತಿದ್ದಾಳೆ? ಎಲ್ಲಾ ಟೈಮು ನಿನ್ಗೆ ಇವಳ ಜೊತೆನೆ ಸರಿ ಹೋಗುತ್ತೆ. ಇನ್ ನನ್ ಜೊತೆ ಟೈಮ್ ಎಲ್ಲಿ ಸ್ಪೆಂಡ್ ಮಾಡ್ತೀಯ ನೀನು? ಒಂದ್ ವೇಳೆ ನಾವು ಟೂರ್ಗೆ ಹೋಗ್ಬೇಕು ಅಂದ್ರೆ ಹೇಗೆ? ಇವಳು ಬಿಡ್ತಾಳ ನಿನ್ನ?
ಲುಕ್ ಬೇಬಿ, ನನಗ್ ಬೇಕಾಗಿರೋದು ಫುಲ್ ಟೈಮ್ ವೈಫ್, ಪಾರ್ಟ್ ಟೈಮ್ ಮದರ್ ಅಲ್ಲ. ಒಂದ್ ಕೆಲಸ ಮಾಡೋಣ, ಇವಳನ್ನ ಹಾಸ್ಟೆಲ್ ಕಳಿಸ್ಬಿಡೋಣ. ಇಲ್ಲೇ ಇದ್ರೆ ನಮ್ಗೆ ಡಿಸ್ಟರ್ಬೆನ್ಸ್. ಹಾಸ್ಟೆಲ್ ಅಲ್ಲ ಅಲ್ಲ, ಖುಷಿನ ಹಾಸ್ಟೆಲ್ ಕಳ್ಸೋದೇ ಆಗಿದ್ರೆ ಇವಳನ್ನ ಯಶೋಧರಿಂದ ಯಾಕೆ ಕರ್ಕೊಂಬರ್ಬೇಕಿತ್ತು? ಯಾಕೆ ಅಂದ್ರೆ ಮಗಳು ದೂರ ಆಗಿರೋ ನೋವು ಆ ಯಶೋಧರ್ಗೆ ಗೊತ್ತಾಗ್ಬೇಕು. ಕೆಲವೊಂದ್ಸಲ ನಾವು ಶತ್ರುಗಳನ್ನ ಸೋಲ್ಸೋಕೆ ಇಂಥ ವಿಭಿನ್ನವಾದ ಅಸ್ತ್ರಗಳನ್ನ ಪ್ರಯೋಗಿಸದೇ ಇರೋದಕ್ಕಾಗಲ್ಲ ಬೇಬಿ. ಮೇಲಾಗಿ ಯಾವನಿಗೂ ಹುಟ್ಟಿದವಳಿಗೆ ತಂದೆ ಆಗೋ ಒಳ್ಳೆ ಮನಸ್ಸು ನನಗಿಲ್ಲ. ಅದರಲ್ಲೂ ಆ ಯಶೋಧರ್ ಮಕ್ಕಳಿಗೆ. ಅಲ್ಲ ಬೇಬಿ, ಇವಳನ್ನ ಹಾಸ್ಟೆಲಲ್ಲಿ ಜಾಯಿನ್ ಮಾಡಿಸಿದ್ರೆ ಏನು ಪ್ರಾಬ್ಲಮ್? ಆ ನಿನ್ನ ಮಗ ಆಗಲೇ ಹಾಸ್ಟೆಲಲ್ಲಿ ಇದ್ದಾನಲ್ಲ, ಅವನ ಜೊತೆಗೆ ಇವಳು ಹೋಗ್ಲಿ. ಮನಿ ಸ್ಪೆಂಡ್ ಮಾಡೋದು ನಾನೇ ಅಲ್ವಾ, ಹುಟ್ಟಿಸ್ತವನು ಅವನು, ಖರ್ಚು ಮಾತ್ರ ನಂದು. ನಿನ್ನಿಂದಾಗಿ ಇದು ಒಂದು ಎಕ್ಸ್ಪೆನ್ಸ್ ನನಗೆ. ಚಿಚ್ಚ, ಕುರ್ದಿದ್ದೆಲ್ಲ ಇಳಿದೋಯ್ತು. ಅಭಿ, ಅಭಿ, ಅಮ್ಮ ಅಮ್ಮ ನಿಂತ್ಕೊಳ್ಳಮ್ಮ ನಿಂತ್ಕೊಂಡ್ರೆ ಬರ್ತದೆ, ಬಾ ಮಲ್ಕೊಳ್ಳೋಣ. ಏಯ್, ಏನೇ ನಿನ್ಗೋಳು, ಸುಮ್ಮನೆ ಹೋಗಿ ಮಲ್ಕೊ, ಇದೊಂದು ನ್ಯೂಸೆನ್ಸ್. ಬಾರಮ್ಮ. ನನಗೆ ಒಂದ್ ಮಿನಿಟ್ ಟೈಮ್ ಕೊಡ್ತೀರಾ? ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಏಯ್ ಮುಚ್ಚು ಬಾಯಿ. ನೀನ್ ಹೇಳದನ್ನ ನಾನ್ ಕೇಳದಲ್ಲ, ನಾನ್ ಹೇಳಿದ್ದನ್ನ ನೀನ್ ಕೇಳಬೇಕು. ಏಯ್, ಏನ್ ಡ್ರೈವಿಂಗ್ ಇದು? ಎತ್ತಿನ ಗಾಡಿ ಹೋದಂಗ್ ಹೋಗ್ತಾ ಇದೆಯಲ್ಲ, ಸ್ವಲ್ಪ ಸ್ಪೀಡಾಗಿ ಹೋಗು. ಏಯ್, ನಿನ್ನೇನಲ್ಲ, ನನ್ನ ಡ್ರೈವರ್ನ.